11 ವರ್ಷಗಳ ಹಿಂದೆ ಅತ್ಯಾಚಾರಕ್ಕೊಳಗಾಗಿ ಕೊಲೆಗೀಡಾದ ಧರ್ಮಸ್ಥಳ ಗ್ರಾಮದ ಪಾಂಗಳ ನಿವಾಸಿ ಸೌಜನ್ಯಾಳಿಗೆ ಇನ್ನೂ ಕೂಡ ನ್ಯಾಯ ಮರೀಚಿಕೆಯಾಗಿತ್ತು ಸೌಜನ್ಯ ಸಾವಿಗೆ ಶೀಘ್ರವಾಗಿ ನ್ಯಾಯ ಸಿಗಲೆಂದು ಕಾರ್ಣಿಕ ಕ್ಷೇತ್ರವಾದ ಕಟ್ಟೆಮಾಶ್ರಿ ಮಂತ್ರದೇವತೆ ಸಾನ್ನಿಧ್ಯದಲ್ಲಿ ಅಖಿಲ ಕರ್ನಾಟಕ ರಾಜಕೀಯಸರಿ ಸಂಘಟನೆಯಿಂದ ಕ್ಷೇತ್ರದ ಧರ್ಮದರ್ಶಿಗಳಾದ ಮನೋಜ್ ಕಟ್ಟೆಮಾರ್ ಸಮ್ಮುಖದಲ್ಲಿ ವಿಶೇಷ ಪ್ರಾರ್ಥನೆಯು ಆಗಸ್ಟ್ 13 ರಂದು ನೆರವೇರಿತು ಈ ಪ್ರಾರ್ಥನೆಯ ಸಂದರ್ಭದಲ್ಲಿ ಅಚ್ಚರಿಯೊಂದು ನಡೆದಿತ್ತು ಮಂತ್ರದೇವತೆಯ ವರವೋ ಎಂಬಂತೆ ದೇವರಿಗೆ ಶೃಂಗರಿಸಿದ್ದ ಮಲ್ಲಿಗೆ ಹಾರ ಹಾಗೂ ಕೆಲ ಕ್ಷಣದಲ್ಲಿ ಕಿಸ್ಕಾರ ಪುಷ್ಪವು ತಾಯಿಯ ಪಾದಬುಡಕ್ಕೆ ಬಿದ್ದಿದ್ದು ಆ ತಾಯಿಯ ಕೃಪೆಯಿಂದ ಸೌಜನ್ಯ ಸಾವಿಗೆ ನ್ಯಾಯ ಸಿಗುವ ಸೂಚನೆಯೊಂದು ಸಿಕ್ಕಂತಾಗಿದೆ